ಜನರಲ್ ಇನ್ಶೂರೆನ್ಸ್ ಕಂಪನಿನಲ್ಲಿ ಯಾವ್ಯಾವ ತರ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ತಾನೆ. ನೋಡಿ, ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ನಾವು ಫಸ್ಟ್ ಏನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಒಂದು ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ನೋಡಿ, ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಯಾವ್ಯಾವ ತರ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಫೈರ್ ಇನ್ಶೂರೆನ್ಸ್ ಮತ್ತೆ ಮರೈನ್ ಇನ್ಶೂರೆನ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾರೆ. ಹಾಗಾದ್ರೆ ಈಗ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಥವಾ ಮರೈನ್ ಇನ್ಶೂರೆನ್ಸ್ ಕಂಪನೀಸ್ ಯಾವ ತರ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವರು ಒಂದು ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಅದನ್ನ ಫಾರ್ಮ್ ಬಿ ಆರ್ ಎ ಅಂತ ಹೇಳ್ತೀವಿ. ಆರ್ ಎ ಅಂದ್ರೆ ರೆವಿನ್ಯೂ ಅಕೌಂಟ್, ರೆವಿನ್ಯೂ ಅಕೌಂಟ್ ಫಾರ್ಮ್ ಬಿ ಅಂತ ಹೇಳ್ತೀವಿ. ಓಕೆನಾ? ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಜನರಲ್ ಆಗಿ ಯಾವಾಗ್ಲೂ ಪ್ರಿಪೇರ್ ಮಾಡ್ತೀವಿ. ಆದ್ರೆ ನಾವು ಎಕ್ಸಾಮಿನೇಷನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿ ಫೈರ್ ಇನ್ಶೂರೆನ್ಸ್ ನ, ಮರೈನ್ ಇನ್ಶೂರೆನ್ಸ್ ನ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ನ ಅಥವಾ ಬೇರೆ ಯಾವುದೇ ಒಂದಕ್ಕಿಂತಲೂ ಜಾಸ್ತಿ ಲೈನ್ ಆಫ್ ಬಿಸ್ನೆಸಸ್ ನ ಮಾಡ್ತಾ ಇದ್ರೆ ಅಂದ್ರೆ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಆಗ ಅವರು ರೆವಿನ್ಯೂ ಅಕೌಂಟ್ ಅನ್ನ ಫೈರ್ ಇನ್ಶೂರೆನ್ಸ್ ಗೆ ಸಪರೇಟ್ ಆಗಿ, ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ಗೆ ಸಪರೇಟ್ ಆಗಿ ರೆವಿನ್ಯೂ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ರೆವಿನ್ಯೂ ಅಕೌಂಟ್ ಅಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ ಅನ್ನ ಫೈರ್ ಮತ್ತೆ ಮರೈನ್ ಎರಡರದ್ದು ಪ್ರಾಫಿಟ್ಸ್ ಲಾಸಸ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹಾಕ್ಬೇಕಾಗುತ್ತೆ. ನಾನು ಇನ್ನು ಡೀಟೇಲ್ಡ್ ಆಗಿ ಯಾಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಎರಡನೇದು ಯಾವ್ದಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ. ಈ ಬ್ಯಾಲೆನ್ಸ್ ಶೀಟ್ ನ ನಾವು ಫಾರ್ಮ್ ಬಿ ಬಿ ಎಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಜನರಲ್ ಆಗಿ ರೆವಿನ್ಯೂ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಈಗ ರೆವಿನ್ಯೂ ಅಕೌಂಟ್ ಪ್ರೊಫಾರ್ಮಾ ಏನು, ಅದರ ಒಂದು ಪ್ರೊಫಾರ್ಮಾ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಯೂಶುವಲ್ ಆಗಿ ರೆವಿನ್ಯೂ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ರೆವಿನ್ಯೂ ಅಕೌಂಟ್ ಗೆ ಮುಂಚೆ ನಾವು ನಾಲ್ಕು ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಥವಾ ನಾಲ್ಕು ಸ್ಕೆಡ್ಯೂಲ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವ್ದ್ಯಾವ್ದು ಅಂದ್ರೆ ಸ್ಕೆಡ್ಯೂಲ್ ನಂಬರ್ ಒನ್ ಅಂತ ಹೇಳ್ತೀವಿ, ಅದನ್ನೇ ಪ್ರೀಮಿಯಂ ಅರ್ನ್ಡ್ ಅಂತ ಹೇಳ್ತೀವಿ. ಈಗ ಪ್ರೀಮಿಯಂ ಅಂದ್ರೆ ಏನು ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಪ್ರೀಮಿಯಂ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಎ ಮತ್ತೆ ಬಿ ಕಂಪನಿ ಅಂತ ಇದೆ. ಇವನು ಎ ಅನ್ನೋನು ಇಂಡಿವಿಜುವಲ್ ಅಂತ ಅನ್ಕೋಣ, ಓಕೆನಾ? ಅಥವಾ ಎ ಕೂಡ ಒಂದು ಕಂಪನಿ ಅಂತ ಅನ್ಕೋಣ, ಯಾವುದೇ ಒಬ್ಬ ಪರ್ಸನ್ ಆಗಿರ್ಬೋದು. ಇವನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಎ ಅನ್ನು. ಅವನು ಒಂದು 1 lakh rupees ಅಷ್ಟು ಸ್ಟಾಕ್ ಅನ್ನ ಗಡೌನ್ ಅಲ್ಲಿ ಇಟ್ಟಿದ್ದಾನೆ. ನೋಡಿ, ಸ್ಟಾಕ್ ಅನ್ನ ಗಡೌನ್ ಅಲ್ಲಿ ಇಟ್ಟಿದ್ರೆ ಕರೆಕ್ಟಾ ಆ ಸ್ಟಾಕ್ ಡಿಸ್ಟ್ರಾಯ್ ಆಗ್ತಕ್ಕಂತ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ. ಅಂದ್ರೆ ಅದು ಗೊತ್ತಿಲ್ಲ, ಆಗ್ಬೋದೋ ಆಗ್ದೇನೆ ಇರ್ಬೋದು, ಅದು ಅನ್ಫೋರ್ಸೀನ್ ಅಂತ ಹೇಳ್ತೀವಿ, ಅನ್ಸರ್ಟನ್ ಅದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಆಗ್ಬಹುದು ಅಥವಾ ಆಗ್ಬಿಟ್ರೆ ಆ ಲಾಸಸ್ ನ ಯಾರು ತಗೊಳ್ಬೇಕಾಗುತ್ತೆ, ಏನೇ ಸಫರ್ ಮಾಡಬೇಕಾಗುತ್ತೆ, ಏನೇ ಲಾಸಸ್ ನ ಬೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಎ ಏನ್ ಮಾಡ್ತಾನೆ, ಬಿ ಇನ್ಶೂರೆನ್ಸ್ ಕಂಪನಿ ಅಂತ ಒಂದು ಕಂಪನಿ, ಈ ಕಂಪನಿ ಹತ್ರ ಅವನು 1 lakh rupees ಒಂದು ಪಾಲಿಸಿಯನ್ನು ತಗೊಳ್ತಾನೆ. ಓಕೆನಾ? ಪಾಲಿಸಿ ಅಂದ್ರೆ ಏನು, ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗ್ತದೆ. ಏನಂತ ನೋಡಪ್ಪ, ಬಿ ಕಂಪನಿ, ಬಿ ಇನ್ಶೂರೆನ್ಸ್ ಕಂಪನಿ, ನನ್ನ ಹತ್ರ 1 lakh rupees ಸ್ಟಾಕ್ ಗೋಡೌನ್ ಅಲ್ಲಿ ಇಟ್ಟಿದ್ದೀನಿ. ಸಪೋಸ್ ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟೋಗ್ಬಿಟ್ರೆ ಆ ಲಾಸಸ್ ನ ನನಗೆ 1 lakh rupees ಲಾಸ್ ನ ಕಟ್ಕೊಡಕ್ ಆಗುತ್ತಾ ಅಂತ ಕೇಳ್ತಾರೆ. ಆಯ್ತು ಸರ್, ನೀವು ಜನವರಿ 1st ಇಂದ 31st December ವರೆಗೂ ಗೋಡೌನ್ ಅಲ್ಲಿ 1 lakh rupees ಸ್ಟಾಕ್ ಅನ್ನ ಇಟ್ಟಿದ್ದೆ ಆಗಲಿ, ಆ ಸ್ಟಾಕ್ ಏನಾದ್ರು ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟೋದ್ರೆ, ಅಂದ್ರೆ ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಕೆಲವು ವಸ್ತುಗಳು ಆಟೋಮೆಟಿಕ್ ಆಗಿ ಬೆಂಕಿ ಹತ್ಕೊಂಡು ಉರಿದು ಸುಟ್ಟೋಗ್ಬಿಡುತ್ತೆ, ಹೌದಾ? ಈ ತರದ್ದು ಏನಾದ್ರೂ ಅನ್ಸರ್ಟನ್ ಈವೆಂಟ್ ಆದಾಗ, ಅನ್ಫೋರ್ಸಿನ್ ಈವೆಂಟ್ ಆದಾಗ ನಿಮ್ಗೆ ಆಗಿರ್ತಕ್ಕಂತ 1 lakh rupees ಲಾಸ್ ಅನ್ನ ನಾವು ಕಟ್ಕೊಳ್ತೀವಿ ಅಂತ ಹೇಳಿ ಬಿ ಕಂಪನಿನೂ ಒಪ್ಕೊಂಡಿದೆ, ಎ ಕಂಪನಿ ಕೂಡ ಒಪ್ಕೊಂಡಿದೆ.
ಈಗ ಈ 100,000 rupees ಲಾಸ್ ಇನ್ಶೂರೆನ್ಸ್ ಕಂಪನಿ ಎಗೆ ಕಟ್ಕೊಡ್ಬೇಕು ಅಂತ ಹೇಳಿದ್ರೆ ಬಿ ಕಂಪನಿಗೆ ಏನಾದ್ರೂ ಲಾಭ ಇರಬೇಕಲ್ವಾ? ಆ ಲಾಭನೇ ನಾವು ಪ್ರೀಮಿಯಂ ಅಂತ ಕರೀತೀವಿ. ಅಲ್ಲಿಗೆ ಇವನೇನ್ ಕೊಡ್ತಾನೆ, ಎ ಪ್ರೀಮಿಯಂ ಅನ್ನ ಕೊಡ್ತಾನೆ. ಓಕೆನಾ? ಈ ಪ್ರೀಮಿಯಂ ಅಮೌಂಟ್ ಅದನ್ನ ಎಗೆ ಬಿಗೆ ಅದು ಏನಾಗುತ್ತೆ, ಇನ್ಶೂರೆನ್ಸ್ ಕಂಪನಿಗೆ ಕನ್ಸಿಡರೇಷನ್ ಆಗುತ್ತೆ, ಇನ್ಕಮ್ ಆಗುತ್ತೆ ಪ್ರೀಮಿಯಂ. ಈ ಪ್ರೀಮಿಯಂ ಅಮೌಂಟ್ ಜನರಲ್ ಆಗಿ 10% 12% 15% ಇರುತ್ತೆ ಅಂತ ಅನ್ಕೋಣ. ಅಂದ್ರೆ 100,000 rupees ಪಾಲಿಸಿ ತಗೊಂಡ್ರೆ 10% ಅಂದ್ರೆ 10,000 rupees ಪ್ರೀಮಿಯಂ ಅನ್ನ ಎ ಕಂಪನಿ ಬಿ ಕಂಪನಿ ಕೊಟ್ಟಿದ್ದೆ. ಅಲ್ಲಿ ಅವನು ತಗೊಂಡಿರ್ತಕ್ಕಂತ ಆ 1 ವರ್ಷದ ಅವಧಿಯಲ್ಲಿ ಏನಾದ್ರೂ ಪ್ರಾಪರ್ಟೀಸ್ ಏನಾದ್ರೂ ಸುಟ್ಟು ಹೋಗಿದ್ದೆ ಆಗಲಿ, ನಾಶ ಆಗಿದ್ದೆ ಆಗಲಿ, ಬಿ ಕಂಪನಿ 100,000 rupees ಎ ಕಂಪನಿಗೆ ಕಟ್ಕೊಡ್ತಾನೆ. ಹೌದಾ? ಈಗ ಎ ಕಂಪನಿ ಕೊಡ್ತಕ್ಕಂತ ಅಮೌಂಟ್ ಆಫ್ ಪ್ರೀಮಿಯಂ ನ ಅಮೌಂಟ್ ಆಫ್ ಕನ್ಸಿಡರೇಷನ್ ಅನ್ನ ನಾವು ಪ್ರೀಮಿಯಂ ಅಂತ ಹೇಳ್ತೀವಿ. ಅದೇ ಜನರಲ್ ಇನ್ಶೂರೆನ್ಸ್ ಕಂಪನಿಗೆ ಮೇಜರ್ ಇನ್ಕಮ್ ಆಗಿರುತ್ತೆ. ಅದೇ ಏನಾಗಿರುತ್ತೆ, ಮೇಜರ್ ಇನ್ಕಮ್ ಆಗಿರುತ್ತೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್. ಅರ್ಥ ಆಗ್ತಿದ್ಯಾ? ಇದನ್ನೇ ಪ್ರೀಮಿಯಂ ನೆಟ್ ಅಮೌಂಟ್ ಅಂತ ಹೇಳ್ತೀವಿ. ಎಷ್ಟು ಅಮೌಂಟ್ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಎರಡನೇದು ಬೇರೆ ಇನ್ಕಮ್, ಪ್ರೀಮಿಯಂ ಅಲ್ಲದೆ ಬೇರೆ ಯಾವ್ದಾದ್ರು ಇನ್ಕಮ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಇದೆಯಾ? ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದು, ಪರ್ಚೇಸ್ ಮಾಡಿರ್ತಕ್ಕಂತ ಬೆಲೆಗಿಂತಲೂ ಹೆಚ್ಚು ಪ್ರೈಸ್ ಗೆ ಸೇಲ್ ಮಾಡಿದ್ದಲ್ಲಿ ಅದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ. ಅಂತ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಏನಾದ್ರೂ ಬಂದಿದ್ರೆ ಅದು ಕೂಡ ಇನ್ಕಮ್ ಆಗುತ್ತೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್. ಅದರ ಇನ್ಕಮ್ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತ ಇನ್ಕಮ್ ಬಂದ್ರೂ ಕೂಡ ನಾವಿಲ್ಲಿ ಏನ್ ಮಾಡ್ತೀವಿ, ಅದರ್ ಇನ್ಕಮ್ ಅಂತ ಹೇಳಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಯಾವುದು? ಯೂಶುವಲ್ ಕಮಿಷನ್ ರಿಸೀವ್ಡ್ ಆಗಿರ್ಬೋದು. ಅಂತದ್ದು ಕಮಿಷನ್ ರಿಸೀವ್ಡ್ ಬೇರೆ ತರದ ಕಮಿಷನ್ ರಿಸೀವ್ ಆಗಿರುತ್ತೆ, ಅಥವಾ ಇಂಟ್ರೆಸ್ಟ್, ಡಿವಿಡೆಂಡ್ಸ್, ರೆಂಟ್ ರಿಸೀವ್ಡ್, ಈ ತರದ್ ಏನಾದ್ರೂ ಅದರ್ ಇನ್ಕಮ್ಸ್ ಬೇರೆ ಇನ್ಕಮ್ಸ್ ಇದ್ರೆ ನಾವು ಇಷ್ಟು ಇನ್ಕಮ್ ನ ಪ್ರೀಮಿಯಂ ಅರ್ನ್ ನೆಟ್ ಅಮೌಂಟ್ ಗೆ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ನಾವು ಟೋಟಲ್ ಇನ್ಕಮ್ ಫಾರ್ ಎ ಜನರಲ್ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳ್ತೀವಿ. ನೋಡಿ, ಎಲ್ಲಿ ಇನ್ಕಮ್ಸ್ ಇರುತ್ತೆ ಅಲ್ಲಿ ಏನಿರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ. ಎಕ್ಸ್ಪೆನ್ಸಸ್ ಅಲ್ಲಿ ಮೊದಲನೇದು ಯಾವುದು ಅಂದ್ರೆ ಕ್ಲೇಮ್ಸ್ ಇನ್ಕರ್ಡ್ ಅಂತ ಹೇಳ್ತೀವಿ. ಕ್ಲೇಮ್ಸ್ ಇನ್ಕರ್ಡ್ ಏನಿದೆ? ಕ್ಲೇಮ್ಸ್ ಇನ್ಕರ್ಡ್ ಅಂದ್ರೆ ಇಲ್ಲಿ ಎ ಕಂಪನಿ ಪ್ರೀಮಿಯಂ ಕೊಟ್ಟಿದ್ದಾರೆ 10,000 rupees. ಹೌದಾ? ಅದೇ ತರ ಬಿ ಕಂಪನಿ ಎ ಕಂಪನಿ ತರ ಸಾವಿರಾರು ಕಂಪನಿ ಹತ್ರ ಏನ್ ಮಾಡಿರುತ್ತೆ, ಪಾಲಿಸಿ ಕೊಟ್ಟಿರುತ್ತೆ. ಪಾಲಿಸಿ ದುಡ್ಡನ್ನ ಇಸ್ಕೊಂಡು, ಪ್ರೀಮಿಯಂ ನ ಇಸ್ಕೊಂಡು ಪಾಲಿಸಿನ ಕೊಟ್ಟಿರ್ತಾರೆ, ರಿಸ್ಕ್ ಅನ್ನು ತಗೊಂಡಿರ್ತಾರೆ. ಇಲ್ಲಿ ಎ ಕಂಪನಿ ಗೋಡೌನ್ ಅಲ್ಲಿ 100,000 rupees ಸ್ಟಾಕ್ ಇಟ್ಟಿದ್ದ. ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗಿ 100,000 rupees ಸ್ಟಾಕ್ ಕೂಡ ಗೂಡ್ಸ್ ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಆಗ ಎ ಕಂಪನಿ ಬಿ ಕಂಪನಿ ಕೇಳ್ತಾನೆ, ಸ್ವಾಮಿ ನನ್ನ ಪಾಲಿಸಿ ತಗೊಂಡಿದ್ದೆ, ಸ್ಟಾಕ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ದಯವಿಟ್ಟು 100,000 rupees ನನಗೆ ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ, ನನಗೆ ಕಟ್ಕೊಡಿ ಅಂತ ಹೇಳ್ತಾ. ಆಗ ಇನ್ಶೂರೆನ್ಸ್ ಕಂಪನಿ ಕೊಡ್ತಕ್ಕಂತ ಕ್ಲೇಮ್ಸ್ ಅನ್ನ ನಾವೇನಕ್ಕೆ ಹೇಳ್ತೀವಿ, ಎಕ್ಸ್ಪೆನ್ಸಸ್ ಆಗುತ್ತೆ. ಇದು ಮೇಜರ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಎರಡನೇದು ಇದನ್ನ ಶೆಡ್ಯೂಲ್ ನಂಬರ್ 2 ಅಂತ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಎಂತ? ಶೆಡ್ಯೂಲ್ ನಂಬರ್ 2 ಅಂತ ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮಿಷನ್ ಅಂತ ಹೇಳ್ತೀವಿ. ಕಮಿಷನ್ ಶೆಡ್ಯೂಲ್ ನಂಬರ್ 3 ಅಂತ ಹೇಳ್ತೀವಿ. ನೋಡಿ, ಕಮಿಷನ್ ಅಂದ್ರೆ ಏನು? ಈಗ ಕಮಿಷನ್ ಅಂದ್ರೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಏನ್ ಮಾಡುತ್ತೆ, ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಥವಾ ಅಂಗಡಿ ಅಂಗಡಿಗೆ ಹೋಗ್ಬಿಟ್ಟು, ಬಿಸ್ನೆಸ್ ಹತ್ರಕ್ಕೂ ಹೋಗ್ಬಿಟ್ಟು ಪಾಲಿಸಿ ತಗೊಳ್ಳಿ ಅಂತ ಕೇಳಕ್ ಆಗೋದಿಲ್ಲ. ಅದಕ್ಕೆ ಜನರಲ್ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ, ಒಂದಷ್ಟು ಜನ ಏಜೆಂಟ್ಸ್ ಅನ್ನ, ಇನ್ಶೂರೆನ್ಸ್ ಏಜೆಂಟ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವ್ರು ಹೇಳ್ತೀವಿ, ನೋಡಪ್ಪ ನೀವು ನನಗೆ ಪಾಲಿಸೀಸ್ ನ ತಂದ್ಕೊಡಿ, ಬಿಸ್ನೆಸ್ ಪೀಪಲ್ ಹತ್ರ ನೀವು ತಂದ್ಕೊಟ್ಟಿರ್ತಕ್ಕಂತ ಪ್ರೀಮಿಯಂ ಅಮೌಂಟ್ ಮೇಲೆ ನಾನೊಂದಷ್ಟು ಕಮಿಷನ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಜನರಲ್ ಇನ್ಶೂರೆನ್ಸ್ ಕಂಪನಿ ಕಮಿಷನ್ ಅನ್ನ ಕೊಡೋದನ್ನ, ಏಜೆಂಟ್ಗಳಿಗೆ ಕೊಡ್ತಕ್ಕಂತ ಕಮಿಷನ್ ಅನ್ನ ಅಥವಾ ಕೊಟ್ಟಿರ್ತಕ್ಕಂತ ಕಮಿಷನ್ ಅನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಶೆಡ್ಯೂಲ್ ನಂಬರ್ 3 ನಲ್ಲಿ ಹಾಕ್ತೀವಿ. ನೆಕ್ಸ್ಟ್ ನಾಲ್ಕನೇದು, ಈ ಜನರಲ್ ಇನ್ಶೂರೆನ್ಸ್ ಕಂಪನಿ ಬಿಸ್ನೆಸ್ ಅನ್ನ ನಡೆಸಬೇಕಾದ್ರೆ ಒಂದಷ್ಟು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಆಗುತ್ತೆ.
ಹೌದೋ ಇಲ್ವೋ? ಸೊ ಆಫೀಸ್ ಓಪನ್ ಮಾಡಬೇಕಾಗುತ್ತೆ, ಆಫೀಸ್ ರೆಂಟ್, ಆಫೀಸ್ ಅಲ್ಲಿ ಇರತಕ್ಕಂತ ಎಂಪ್ಲಾಯೀಸ್ ಗೆ ಸ್ಯಾಲರೀಸ್ ಕೊಡಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ, ವಾಟರ್, ಏನೇನೋ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್, ಸ್ಟೇಷನರಿ, ಅಷ್ಟು ಎಕ್ಸ್ಪೆನ್ಸಸ್ ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂತ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ನಾವು ಶೆಡ್ಯೂಲ್ ನಂಬರ್ 4 ಅಂತ ಹೇಳಿ ಪ್ರಿಪೇರ್ ಮಾಡಿ ನಾವು ಏನ್ ಮಾಡ್ತೀವಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ರೆವಿನ್ಯೂ ಅಕೌಂಟ್ ನಲ್ಲಿ ತಗೋತೀವಿ. ನೋಡಿ, ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬಂದು ಇದ್ರ ಕಡೆ ಎಲ್ಲ ಬರೆಯೋ ಹಾಗಿಲ್ಲ, ನಾವು ಸೆಪರೇಟ್ ಆಗಿ ಒಂದು ನೋಟ್ ಅನ್ನ ಬರೀಬೇಕಾಗುತ್ತೆ. ಪ್ರೀಮಿಯಂಗೆ ಶೆಡ್ಯೂಲ್ ನಂಬರ್ 1 ಪ್ರಿಪೇರ್ ಮಾಡಿ ಏನೇನ್ ತರ ಪ್ರೀಮಿಯಂ ಬಂದಿದೆ ಅದನ್ನ ಟೋಟಲ್ ಮಾಡಿ ನೋಟ್ ನಂಬರ್ 1 ಅಲ್ಲಿ ಬರ್ತಕ್ಕಂತ ಟೋಟಲ್ ನ ಇಲ್ಲ ಹಾಕಬೇಕಾಗುತ್ತೆ. ಅದೇ ತರ ಕ್ಲೇಮ್ಸ್ ಇನ್ಕರ್ಡ್, ಎಷ್ಟು ಕ್ಲೇಮ್ಸ್ ಆಗಿದೆ, ಫೈರ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟಾಗಿದೆ, ಮರೈನ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಇನ್ಶೂರೆನ್ಸ್ ಕ್ಲೇಮ್ಸ್ ಅನ್ನ ಕೊಟ್ಟಿದ್ವಿ, ಆ ಕ್ಲೇಮ್ಸ್ ನಾವು ಎಷ್ಟು ಕೊಟ್ಟಿದೀವಿ, ಬೇರೆ ಇನ್ಶೂರೆನ್ಸ್ ಕಂಪನಿ ಏನಾದ್ರೂ ಕೊಟ್ಟಿದ್ದೀವಿ, ಇವೆಲ್ಲ ಕೂಡ ನೋಡಬೇಕಾಗುತ್ತೆ. ಅದಕ್ಕೆ ನಾವು ಶೆಡ್ಯೂಲ್ ನಂಬರ್ 2 ಮತ್ತೆ ಕಮಿಷನ್ ಗೆ ಶೆಡ್ಯೂಲ್ ನಂಬರ್ 3, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಗೆ ಶೆಡ್ಯೂಲ್ ನಂಬರ್ 4 ಅನ್ನ ಪ್ರಿಪೇರ್ ಮಾಡ್ತೀವಿ. ಇಷ್ಟು 2, 3, 4 ಎಕ್ಸ್ಪೆನ್ಸಸ್ ಆಯ್ತು. ಶೆಡ್ಯೂಲ್ ನಂಬರ್ 1 ಬಂದು ಇನ್ಕಮ್ ಆಯ್ತು. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ನ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಲಾಸ್ ಅಂತ ಮಾಡ್ತೀವಿ. ನೀವು ಫೈರ್ ಇನ್ಶೂರೆನ್ಸ್ ರೆವಿನ್ಯೂ ಅಕೌಂಟ್ ಮಾಡ್ತಾ ಇದ್ರೆ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ಫೈರ್ ಅಂತ ಹೇಳ್ತೀವಿ. ಮರೈನ್ ರೆವಿನ್ಯೂ ಅಕೌಂಟ್ ಮಾಡ್ತಾ ಇದ್ರೆ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಹೇಳಿ ಮಾಡ್ತೀವಿ. ಸಪೋಸ್ ಎರಡು ಮಾಡ್ತಾ ಇದ್ರೆ ಇಲ್ಲಿ ಇನ್ನೊಂದು ಕಾಲಮ್ ಅನ್ನ ಓಪನ್ ಮಾಡ್ಕೊಂಡು ಬೇಕಾದ್ರೆ ಜಾಯಿಂಟ್ ಆಗಿ ಕೂಡ ಪ್ರಿಪೇರ್ ಮಾಡಬಹುದು. ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಕೆಲವು ಅಪ್ರೋಪ್ರಿಯೇಷನ್ಸ್ ಮಾಡ್ತೀವಿ. ಏನಿದು ಅಪ್ರೋಪ್ರಿಯೇಷನ್ಸ್ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ತೀವಿ. ಏನಾದ್ರೂ ಅಮೌಂಟ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಆಗಿದೆಯಾ, ಅಂದ್ರೆ ಶೇರ್ ಹೋಲ್ಡರ್ಸ್ ಏನಾದ್ರೂ ಡಿವಿಡೆನ್ಸ್ ಏನಾದ್ರೂ ಕೊಟ್ಟಿದೀವಾ ಅಥವಾ ಕೊಡಬೇಕಾಗುತ್ತಾ, ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ. ಹಾಗೆ ಟ್ರಾನ್ಸ್ಫರ್ ಟು ಅದರ್ ರಿಸರ್ವ್ಸ್, ಅಂದ್ರೆ ಜನರಲ್ ರಿಸರ್ವ್ ಗೆ ಅಥವಾ ಬೇರೆ ಯಾವ್ದಾದ್ರು ಸ್ಪೆಸಿಫಿಕ್ ರಿಸರ್ವ್ಸ್ ಏನಾದ್ರೂ ಟ್ರಾನ್ಸ್ಫರ್ ಮಾಡ್ತಾ ಇದೆಯಾ, ಇದನ್ನ ಈ ರಿಸರ್ವ್ಸ್ ನ ಅಪ್ರೋಪ್ರಿಯೇಷನ್ಸ್ ನ ಟೋಟಲ್ ಮಾಡಿಕೊಂಡು ಈ ಟೋಟಲ್ ಆಪರೇಟಿಂಗ್ ಪ್ರಾಫಿಟ್ಸ್ ಅಥವಾ ಲಾಸಸ್ ಅಲ್ಲಿ ಅಪ್ರೋಪ್ರಿಯೇಷನ್ಸ್ ಅನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂತ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಓಕೆನಾ? ಈ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಏನೋ ರೆವಿನ್ಯೂ ಅಕೌಂಟ್ಗೆ ಏನೋ ಪ್ರೊಫಾರ್ಮ ಆಗಿರುತ್ತೆ. ಈಗ ರೆವಿನ್ಯೂ ಅಕೌಂಟ್ ಬೇಸಿಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ನಾವು ಮಾಡೋಣ. ಓಕೆನಾ? ಥ್ಯಾಂಕ್ ಯು.